ಚುನಾವಣಾ ಅಖಾಡಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಒಟ್ಟು 42 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ ಅಂತ ಎಚ್ ಡಿ ದೇವೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಒಟ್ಟು 42 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುತ್ತೇನೆ ರಾಜ್ಯದ ಹಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿ ಆಗ್ತಾನೆ ಆ ಮೂಲಕ ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಪ್ರಾಬಲ್ಯ ಸಾಧಿಸೋಕೆ ಪ್ರಯತ್ನಿಸುತ್ತೇನೆ ಅಂತ ಮೈಸೂರಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ನಿನ್ನೆಯಿಂದ 10ನೇ ತಾರೀಕು ಚುನಾವಣೆ ಆಗುವವರೆಗೆ ಪ್ರತಿದಿನ 3 ಕಾರ್ಯಕ್ರಮಗಳನ್ನು ಮಾಡ್ತೇನೆ 8ನೇ ತಾರೀಕು ಸಂಜೆ 5 ಗಂಟೆಗೆ ಪ್ರಚಾರ ಕಾರ್ಯಕ್ರಮ ಮುಗಿಯುತ್ತೆ ಅದರಿಂದ ಸುಮಾರು 42 ಕಾರ್ಯಕ್ರಮಗಳನ್ನು ಈ ಮಧ್ಯೆ ನಾನು ರಾಜ್ಯದ ಎಲ್ಲ ಭಾಗದಲ್ಲೂ ಹೋಗ್ತೇನೆ ರಾಯಚೂರು ಬಿಜಾಪುರ ಆ ಭಾಗದಲ್ಲಿ ನೀರು ಕೊಟ್ಟಿದ್ದೇನೆ ಹೀಗೆ ಕೇವಲ ಬರೀ ಹಳೆ ಮೈಸೂರು ಈ ಪ್ರಶ್ನೆ ಇಲ್ಲ ಎಲ್ಲ ಕಡೆ ಹೋಗ್ತೇನೆ ಹೋಗಿ ಕುಮಾರಣ್ಣವರು ಏನೀಗ ಹೋರಾಟ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಆರೋಗ್ಯ ಸುಧಾರಣೆ ಆಗಿದೆ ಅವರು ಕೂಡ ದಿನಕ್ಕೆ 5-4 ಕಾರ್ಯಕ್ರಮ ಮಾಡ್ತಾರೆ ಅದರಿಂದ ನಮ್ಮಲ್ಲಿ ಸ್ಟಾರ್ ಕ್ಯಾಂಪೇನು ಇದ್ದಾರೆ ಜಿ ಟಿ ದೇವೇಗೌಡರು ಇದ್ದಾರೆ ಸಾರಾ ಮಹೇಶ್ ಹೀಗೆ ಬಹಳ ಜನ ಇದ್ದಾರೆ ರೇವಣ್ಣವರು ಮತ್ತು ಈಗ ಅವರೆಲ್ಲರೂ ಆಯಾ ಏರಿಯಾದಲ್ಲಿ ಅವರು ಕೆಲಸ ಮಾಡ್ತಾರೆ ದಯಮಾಡಿ ಪುಟ್ಟರಾಜು ಮಂಡ್ಯದಲ್ಲಿ ಹೀಗೆ ತುಂಬ ಜನ ಇದ್ದಾರೆ ಸುಮಾರು 50 ಜನ ಹೆಸರು 25-26 ಹೆಸರನ್ನ ಘೋಷಣೆ ಮಾಡಿದ್ದಾರೆ ಅದರಿಂದ ನಮ್ಮ ಪಕ್ಷದ ಮುಖಂಡರುಗಳು ಐಕ್ಯತೆಯಿಂದ ಒಗ್ಗಟ್ಟಾಗಿ ಇವತ್ತು ಏನು ಪಂಚಾಯತ್ನ ಕಾರ್ಯಕ್ರಮದಿಂದ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕಾರ್ಯ ಏನು ವಿನೂತನವಾದ ಕಾರ್ಯಕ್ರಮ ಇದೆ ಪ್ರತಿ ಹಳ್ಳಿಗೆ ನೀರು ಕೊಡ್ತಕ್ಕಂಥ ಹೀಗೆ ತುಂಬ ವಿಷಯಗಳಿದೆ 60 ವರ್ಷ ಮೇಲ್ಪುಟ್ಟರಿಗೆ 5,000 ರೂಪಾಯಿ ಪೆನ್ಷನ್ ಕೊಡೋದು ಪ್ರತಿ ತಿಂಗಳು ಹೀಗೆ ಹೇಳ್ತಾ ಹೋಗ್ಬೋದು ಅವರು ರೈತರು ಸಾಲ ಮನ್ನಾ ಮಾಡ್ತಿದ್ರು ಮಾಡಿ ತೋರಿಸಿದ್ರು ಈಗ ಕೊಟ್ಟು ಮಾತನ್ನು ಉಳಿಸ್ಕೊಂಡು ಅವ್ರ ಬಗ್ಗೆ ನಡೆಸ್ಕೊಂಡು ಹೋಗಿದ್ದಾರೆ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಎಸ್ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಅವರಿಂದ ಎಸ್ ಪುಟ್ಟಸ್ವಾಮಿ ಸದ್ಯ ಎಚ್ ಡಿ ದೇವೇಗೌಡರು ಚುನಾವಣಾ ಅಖಾಡ ಕೇಳಿದ್ದಾರೆ 42 ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಯಾವ ರೀತಿ ಇರುತ್ತೆ ಅವರ ಈ ಶೆಡ್ಯೂಲ್ ಅಂತ ಎಸ್ ಮಹೇಶ್ ಇವತ್ತು ಏನು ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದಂತಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರವರು ಕ್ಷೇತ್ರದಲ್ಲಿ ಸ್ಪರ್ಧಿಸಿರ್ತಕ್ಕಂತಹ ವ್ಯಕ್ತಿಗಳನ್ನ ಉರಿದುಂಬಿಸುವಂತಹ ನಿಟ್ಟಿನಲ್ಲಿ ಹಾಸ್ಯಾಸ್ಪದವಾದ ರೀತಿಯಲ್ಲಿ ಮಾತನಾಡ್ತಾರೆ ಸೊ ಮಹಾದೇವ್ ಅವ್ರಿಗೆ ಯಾವ ರೀತಿ ಅಂತ ಹೇಳಿದ್ರೆ ನಿನ್ನ ಏಜ್ ಎಷ್ಟು ಅಂತ ಹೇಳಿ ಕೇಳ್ತಾರೆ 68 ಅಂತ ಹೇಳಿದಾಗ ಈಗ ತಾನೇ ನೀನು ಹೋರಾಟಕ್ಕೆ ಕಾಲಾಕಿದೀಯ ನಿನ್ನ ಹೋರಾಟ ಸೊ ಈ ಕ್ಷೇತ್ರಕ್ಕೆ ಬೇಕಾಗಿದೆ ಸೇವೆ ಬೇಕಾಗಿದೆ ಹಾಗಾಗಿ ನಿನ್ನ ನಿವೃತ್ತಿ ಘೋಷಣೆಯನ್ನ ವಾಪಸ್ ಪಡಿಬೇಕು ಜನರ ಸೇವೆಯನ್ನು ಮಾಡೋದಕ್ಕೋಸ್ಕರ ನೀ ಇರ್ಬೇಕು ಅಂತ ಹೇಳುವುದರ ಮೂಲಕ ಪ್ರತಿ ಅವರು ಈ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 42 ಕ್ಷೇತ್ರಗಳಲ್ಲಿ ಪ್ರಚಾರಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಏನಂತ ಹೇಳಿದ್ರೆ ಬೇರೆ ರಾಜ್ಯಗಳನ್ನ ಕೇರಳ ಮತ್ತು ಆಂಧ್ರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಆಡಳಿತಾತ್ಮಕವಾಗಿ ಆಡಳಿತದಲ್ಲಿಲ್ಲ ಸೊ ಹಾಗಾಗಿ ಕರ್ನಾಟಕದ ಜನರು ಕೂಡ ಪ್ರಾದೇಶಿಕ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಿಸಿ ಕೊಡಬೇಕು ಅಂತಕ್ಕಂಥದ್ದು ಅವರ ಭಾಷಣದ ಪರಿವುದ್ದಕ್ಕೂ ಇರ್ತಕ್ಕಂತಹ ಒಂದು ವಾಕ್ಯವಾಗಿತ್ತು ಅಂತಾನೆ ಹೇಳ್ಬೋದು ಮಹೇಶ್ ಧನ್ಯವಾದ ಪುಟ್ಟಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಎಚ್ ಡಿ ದೇವೇಗೌಡರು ಜೆಡಿಎಸ್ ನ ಟ್ರಂಪ್ ಕಾರ್ಡ್ ಹಾಗೆ ಬ್ರಹ್ಮಾಸ್ತ್ರವು ಕೂಡ ಹೌದು ಜೆಡಿಎಸ್ ಪಕ್ಷವನ್ನ ಈ ಬಾರಿ ಶತಾಯಗತಾಯ ಅಧಿಕಾರಕ್ಕೆ ತರಲೇಬೇಕು ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ಕಡೆ ಬಿರುಸಿನ ಪ್ರಚಾರದಲ್ಲಿ ತೊಡಕೊಂಡಿದ್ರೆ ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಸ್ವತಃ ಈ ಬಗ್ಗೆ ಅವರೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒಟ್ಟು 42 ಕಾರ್ಯಕ್ರಮಗಳಲ್ಲಿ ನಾನು ಭಾಗಿ ಆಗ್ತಾನೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಅದರೂ ಕೂಡ ಉತ್ತರ ಕರ್ನಾಟಕ ಕರಾವಳಿ ಭಾಗ ಈ ಎಲ್ಲಾ ಕಡೆ ನಾನು ಭಾಗವಹಿಸಿ ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ದೇವೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಈ ಬಾರಿಯ ಚುನಾವಣೆ ಸಾಕಷ್ಟು ರೀತಿಯ ಜಿದ್ದಾಜಿದ್ದಿನ ಪೈಪೋಟಿಗೆ ಕಾರಣವಾಗುತ್ತೆ ಯಾಕಂದ್ರೆ ಎರಡು ಕಡೆ ರಾಷ್ಟ್ರೀಯ ಪಕ್ಷಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಈ ಬಾರಿ ನಾವು
ಕಿಂಗ್ ಮೇಕರ್ ಆಗಲೇಬೇಕು ಅಥವಾ ಸ್ವಂತ ಬಲದ ಮೂಲಕ ಅಧಿಕಾರಕ್ಕೆ ಬರಲೇಬೇಕು ಅಂತ ಪಂಚರತ್ನ ರಥಯಾತ್ರೆಯ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ರಾಜ್ಯದಾದ್ಯಂತ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದೀಗ ಎಚ್ ಡಿ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ.